ಗೈಸ್, ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವಾಗ ಟೈಮ್ ಬಂದು ಬೆಳಗ್ಗೆ 5:00 ಆಗಿದೆ. ಸೊ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಹೇಳಿದ್ದೆ, ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ತುಂಬಾ ಲಾಂಗ್ ಜರ್ನಿ ಇದೆ, ಹಾಗಾಗಿ ಆದಷ್ಟು ಮನೆಯಿಂದ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು 3 ಗಂಟೆಗೆ ಎದ್ದಿದ್ದೆ ನಾನು. ಎದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಮಧ್ಯಾಹ್ನ ಅಡುಗೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ತಿಂಡಿ ಮಾಡಿಲ್ಲ ನಾನು, ಹೋಗ್ತಾ ದಾರಿಯಲ್ಲಿ ಹಾಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ತಿಂಡಿ ಎಲ್ಲ ಮಾಡ್ತಾ ಕೂತ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಜಸ್ಟ್ ಬರೀ ಲಂಚ್ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ, ರೆಡಿ ಆಗಿಬಿಟ್ಟು ಕಾರಲ್ಲಿ ಹೋಗಿ ಕೂತಿದ್ದಾರೆ. ಸೊ ನಾನು ಕೂಡ ಇವಾಗ ಜಸ್ಟ್ ಲಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ತುಂಬಾ ಲಾಂಗ್ ಜರ್ನಿ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟು ದಿವಸಕ್ಕೆ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ಕೂಡ ನಾನು ಅಲ್ಲಿ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ತುಂಬ ಲೇಟ್ ಆಗಿದೆ, ನಮ್ಮ ಮನೆಯವರು ಕೂಡ ಕರೀತಾ ಇದ್ದಾರೆ. ಸೊ ಬನ್ನಿ ಇವಾಗ ಹೊರಡೋಣ. ಆಲ್ರೆಡಿ ನಾನು ಗ್ಯಾಸ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ದೇವ್ರ ಮುಂದೆ ದೀಪ ಕೂಡ ಹಚ್ಚಿದ್ದೀನಿ ನಾನು. ಸೊ ಇವಾಗ ಹೊರಡೋದಷ್ಟೇ. ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಹಿಂದಿನ ದಿವಸ ರಾತ್ರಿ ಇದ್ದು, ನಾನು ಟ್ರಿಪ್ಗೆ ಏನೇನು ತೊಗೊಂಡು ಹೋಗಬೇಕು ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಕೆಲವೊಂದು ಸ್ನ್ಯಾಕ್ಸನ್ನು ನಾನು ಮನೆಯಲ್ಲೇ ಮಾಡಿಕೊಂಡೆ, ಮತ್ತು ಇನ್ನು ಕೆಲವೊಂದು ಸ್ನ್ಯಾಕ್ಸನ್ನು ನಾನು ಹೊರಗಡೆಯಿಂದ ತೊಗೊಂಡು ಬಂದೆ. ಸೊ ಇದು ಚಿಪ್ಸ್ ಮತ್ತು ಡ್ರೈ ಫ್ರೂಟ್ಸ್ ಉಂಡಿ ಎಲ್ಲ ನಾನು ಮನೆಯಲ್ಲೇ ಮಾಡಿದ್ದೆ. ಇವು ಎರಡೂದು ರೆಸಿಪಿ ನಾನು ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಡಿಟೇಲಾಗಿ ರೆಸಿಪಿ ಬೇಕಂದರೆ ನೀವು ಅಲ್ಲಿ ನೋಡ್ಬೋದು. ಹಾಗೆ ಇದ್ರದ್ದು ಲಿಂಕ್ ಕೂಡ ನಾನು ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಾದ ನಂತರ ಗ್ರೇಪ್ಸ್, ಆರೆಂಜ್, ಆ್ಯಪಲ್, ಬಾಳೆಹಣ್ಣು ಮತ್ತು ಮಸ್ಕ್ ಮೆಲನ್ ಈ ಥರದ್ದೆಲ್ಲ ಫ್ರೂಟ್ಸಲ್ಲಿ ನಾನು ಸ್ವಲ್ಪ ಜೊತೆಲೇ ತೊಗೊಂಡು ಹೋದೆ, ಯಾಕಂದರೆ ಮಕ್ಕಳು ಇರ್ತಾರೆ. ಸೊ ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸದ್ದು ಬೇಡದಾಗ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಮೆಂತ್ಯೆ ಸೊಪ್ಪನ್ನು ತೊಗೊಂಡು ಬಂದೆ. ಅದಾದ ನಂತರ ಅಷ್ಟರಲ್ಲಿ ಅಮೆಝಾನಿಂದ ಒಂದು ಪಾರ್ಸಲ್ ಬಂತು. ಅಮೆಝಾನಲ್ಲಿ ನಾನು ಕೆಲವೊಂದು ಐಟಮ್ಸನ್ನು ಆರ್ಡರ್ ಮಾಡಿದ್ದೆ, ಅದರಲ್ಲಿ ಇದು ಒಂದು. ಸೊ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಅಂತ ಬಾಕ್ಸಸ್ ಎಲ್ಲ. ಟೋಟಲಿ ಇದು 6 ಫ್ಲೇವರ್ದಿದೆ. ಇದು ಏನಂದರೆ ನೇಲ್ಸ್ ರಿಮೂವರ್ದು ವೈಪ್ಸ್ ಇದೆ. ನಾರ್ಮಲಿ ಲಿಕ್ವಿಡ್ ಅದೆಲ್ಲ ನಾವು ಯೂಸ್ ಮಾಡ್ತೀವಿ, ಲಿಕ್ವಿಡ್ ತೊಗೊಂಡಾಗ ನಾವು ಅದ್ರ ಜೊತೆ ಕಾಟನ್ ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಥರದ್ದು ನೇಲ್ಸ್ ರಿಮೂವರ್ದು ವೈಪ್ಸನ್ನು ತೊಗೊಂಡು ಬಂದೆ. ಇದರಲ್ಲಿ ಲಿಕ್ವಿಡ್ ಕೂಡ ಇರುತ್ತೆ, ಡೈರೆಕ್ಟಾಗಿ ನೀವು ಈ ಥರ ವೈಪ್ಸನ್ನು ತೊಗೊಂಡುಬಿಟ್ಟು ನೇಲ್ಸನ್ನು ರಿಮೂವ್ ಮಾಡ್ಕೋಬೋದು. ನೋಡಿ ಇಲ್ಲಿ ನನ್ನ ಮಗಳು ಆಲ್ರೆಡಿ ಒಂದು ವೈಪ್ಸನ್ನು ತೊಗೊಂಡುಬಿಟ್ಟು ರಿಮೂವ್ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿದೆ, ಹಾಗೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿತ್ತು. ಟೋಟಲ್ 6 ಫ್ಲೇವರ್ದು ಕೊಟ್ಟಿದ್ದಾರೆ, ಈಸಿಯಾಗಿ ನಿಮಗೆ ರಿಮೂವ್ ಮಾಡ್ಕೊಳ್ಳೋದು ಬರುತ್ತೆ. ಇದು ನಾವು ಏನು ಮಾಡ್ತೀವಿ ಅಂದರೆ ನಾರ್ಮಲ್ ಲಿಕ್ವಿಡ್ ಎಲ್ಲ ಆರ್ಡರ್ ಮಾಡಿದಾಗ ಅದ್ರ ಜೊತೆ ಕಾಟನ್ ಕೂಡ ನಾವು ಕ್ಯಾರಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಥರದನ್ನು ಆರ್ಡರ್ ಮಾಡಿದ್ರೆ ನಮಗೆ ಪರ್ಸಲ್ಲಿ ಇಟ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ, ಮತ್ತು ಈಸಿಯಾಗಿ ಕೂಡ ನಾವು ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು. ಇದು ಅಂತೂ ನಾನು ತುಂಬಾ ಇಷ್ಟ ಆಯಿತು. ಬೇಕಂದರೆ ಇದ್ರದ್ದು ಲಿಂಕ್ ಕೂಡ ನಾನು ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದ್ರದ್ದು ಪ್ರೈಸು ಕೂಡ ಅಷ್ಟೊಂದೇನಿಲ್ಲ, ನಿಮಗೆ 200 ಒಳಗಡೆನೇ ಇದೆ. ಸೊ ನಿಮಗೆ ಯಾರಿಗಾದರೂ ಬೇಕಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಟೋಟಲ್ 6 ಫ್ಲೇವರ್ದು ಬಂದಿದೆ. ಸೊ ನಿಮ್ಗೆ ಯಾರಿಗಾದರೂ ಇದು ನೇಲ್ಸ್ ರಿಮೂವರ್ದು ವೈಪ್ಸ್ ಬೇಕಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ರಾತ್ರಿ ನಾನು ಗ್ರೇಪ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ಇವಾಗ ಈ ಥರದ ಬಾಕ್ಸಲ್ಲಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ಥರದ್ದು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ನಾವು ತೊಗೊಂಡು ಹೋದರೆ ಮಕ್ಕಳು ತಿನ್ನೋದಕ್ಕೆ ಕೂಡ ಈಸಿ ಆಗುತ್ತೆ, ಮತ್ತು ನಮ್ಗೆ ಕೂಡ ಕ್ಯಾರಿ ಏಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಬೆಳಿಗ್ಗೆ ನಾನು 3 ಗಂಟೆಗೆ ಎದ್ದಿದ್ದೆ. ಸೊ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅಡುಗೆ ಮಾಡಬೇಕಾದ್ರೆ ನಾನು ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಯಾಕಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಬರೀ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಏನೇನು ಮಾಡ್ಕೊಂಡಿದ್ದೀನಿ ಅಂತ. ಮೊಸರನ್ನ, ಮೆಂತ್ಯ ಸೊಪ್ಪಿನ ಪಲ್ಯ, ಬೆಂಡೆಕಾಯಿ ಪಲ್ಯ, ಇದು ಬಂದುಬಿಟ್ಟು ಉಪ್ಪಿನಕಾಯಿ, ಮತ್ತು ಸ್ವಲ್ಪ ಶೇಂಗಾ ಚಟ್ನಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೊಸರನ್ನ ಮತ್ತು ವೈಟ್ ರೈಸ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸೈಡಲ್ಲಿ ಮೊಸರು ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟು ಎಲ್ಲ ರೆಡಿ ಮಾಡೋದಕ್ಕೆ ಆಲ್ಮೋಸ್ಟ್ ನನಗೆ 4:30-5 ಗಂಟೆ ಆಯಿತು. ಅದಾದ ನಂತರ ಮತ್ತೆ ನಾನು ಕೂಡ ಕಿಚನ್ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಇವಾಗ ಲಾಸ್ಟ್ ಕೊನೆಯಲ್ಲಿ ನಾನು ಟೀನ ಮಾಡ್ತಾ ಇದ್ದೀನಿ. ಸೊ ಬಟ್ಟೆದ ಪ್ಯಾಕಿಂಗ್ ಎಲ್ಲ ನಾನು ರಾತ್ರಿನೇ ಮಾಡಿಟ್ಟಿದ್ದೆ. ಜಸ್ಟ್ ಬರೀ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ತಲ ಏನು ಮಾಡಿದ್ದೆ ಅದನ್ನು ಅಷ್ಟೇ ಪ್ಯಾಕ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕಾದ್ರೆ ಒಂದು ಕಪ್ ಟೀ ಕುಡಿದು ಹೋಗೋಣ ಅಂತ ಅಂದ್ಬಿಟ್ಟು ಟೀನ ಮಾಡಿದೆ. ಇಬ್ಬರು ಮಕ್ಕಳು ಕೂಡ ರೆಡಿ ಆಗಿದ್ದಾರೆ, ಮತ್ತು ಪಾಟಲ್ಲಿ ಒಂದು ಮಲ್ಲಿಗೆ ಹೂವು ಬಂದಿತ್ತು. ಸೊ ನನ್ನ ಮಗಳು ಇದನ್ನು ಹರಿದ್ಬಿಟ್ಟು ಕಾರಲ್ಲಿ ಇಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ. ಸೊ ಈ ಥರ ನಾವೆಲ್ಲರೂ ರೆಡಿ ಆಗಿಬಿಟ್ಟು 5:30 ಮನೆಯಿಂದ ಹೊರಟ್ವಿ. ಎಷ್ಟೇ ಬೇಗ ಹೊರಡೋಣ ಅಂತ ಅಂದರೂ ಕೂಡ ಬೆಳಗ್ಗೆ 5:30 ಆಗೇ ಬಿಡ್ತು. ತುಂಬಾ ಲಾಂಗ್ ಜರ್ನಿ ಇದೆ. ಸೊ ಎಷ್ಟು ಬೇಗ ನಾವು ಮನೆಯಿಂದ ಹೊರಡ್ತೀವಿ ಅಷ್ಟು ಒಳ್ಳೆಯದಂತ ಅಂದ್ಬಿಟ್ಟು ನಾವು ಆದಷ್ಟು ಮನೆಯಿಂದ ಬೇಗನೆ ಹೊರಟ್ವಿ. ಹಾಗೆ ಬೆಳಗ್ಗೆ ಟೈಮಲ್ಲಿ ಹೋದರೆ ಬೆಂಗಳೂರಲ್ಲಿ ಅಷ್ಟೊಂದು ಟ್ರಾಫಿಕ್ ಕೂಡ ಇರೋದಿಲ್ಲ. ಇದು ಕ್ಲಿಪ್ಪಿಂಗ್ ಬಂದುಬಿಟ್ಟು ನಾನು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ತೊಗೊಂಡೆ.
ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನನ್ನ ಮಗ ಕೂಡ ಆಲ್ಮೋಸ್ಟ್ ಮನ್ಕೊಂಡು ಬಿಟ್ಟ ಅವನು, ಯಾಕಂದ್ರೆ ಬೆಳಿಗ್ಗೆ ಅವನು ಕೂಡ ಬೇಗ ಎದ್ದಿದ. ಸೊ ಹಾಗಾಗಿ ಹ್ಯಾಪಿ ಹೋಲಿ ಇವತ್ತೆಲ್ಲರಿಗೂ. ಏನಿತ್ತು ಫಸ್ಟ್ ಸ್ಟಾಪ್ ಬಂದು ನಮ್ದು ಪೆಟ್ರೋಲ್ ಪಂಪ್ ಸ್ನ್ಯಾಕ್ಸ್. ಬ್ರೇಕ್ಫಾಸ್ಟ್ ಮಾಡಿದಾಗ ತೊಳತಿ ಸ್ನ್ಯಾಕ್ಸ್. ನನ್ ಮಗಳಿಗೆ ಅಲ್ಲಿ ಸ್ನ್ಯಾಕ್ಸ್ ಬೇಕು ಅಂತ ಅವಳು ಸ್ವಲ್ಪ ಹಠ ಮಾಡ್ತಾ ಇದ್ರು. ಎಲ್ಲ ನಾನು ಜೊತೆಲೇನೆ ತಗೊಂಡಿದ್ದೆ, ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ ಮಮ್ಮಿ ಜೊತೆಲೆ ತಗೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಹೇಳಿದ ತಕ್ಷಣ ಅವಳು ಕೂಡ ಸುಮ್ಮನೆ ಆದ್ರು. ಆಮೇಲೆ ನಾವು ಕಾರಿಗೆ ಎಲ್ಲಿ ಪೆಟ್ರೋಲ್ ಅನ್ನ ಹಾಕೊಂಡಿದ್ವಿ, ಸೊ ಅಲ್ಲೇ ನಮಗೆ ಕಾರ್ದು ಗ್ಲಾಸ್ ಕೂಡ ಕ್ಲೀನ್ ಮಾಡಿಕೊಟ್ರು ಅವರು. ನಾವು ಮನೆಯಲ್ಲಿ ಕೂಡ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಿ. ಸೊ ಆದರೆ ಅವರು ಚೆನ್ನಾಗಿ ಮಾಡ್ತಾರೆ, ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ ಸರಿ ಮಾಡು ಅಂತ ಹೇಳಿದ್ರು. ಸೊ ನಾವು ಎಷ್ಟೊಂದು ಸರ್ತಿ ಎಲ್ಲ ಪೆಟ್ರೋಲ್ ಪಂಪಲ್ಲಿ ಹೋಗಿದ್ವಿ, ಆದರೆ ಯಾವ ಪೆಟ್ರೋಲ್ ಪಂಪಲ್ಲಿ ನಮಗೆ ಈ ಥರ ಗ್ಲಾಸ್ ಕ್ಲೀನ್ ಮಾಡಿಕೊಟ್ಟಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಮಗೆ ಕಾರ್ದು ಗ್ಲಾಸ್ ಕ್ಲೀನ್ ಮಾಡಿಕೊಟ್ರು. ಆಮೇಲೆ ಮತ್ತೇನು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮನೆಯಲ್ಲಿ ನಾನು ಬರೀ ಅಡುಗೆ ಮಾತ್ರ ಮಾಡ್ಕೊಂಡಿದ್ದೆ, ಮಧ್ಯಾಹ್ನ ಲಂಚ್ ಅಷ್ಟೇ, ಆಮೇಲೆ ಬೆಳಿಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಸೇಲಂಗೆ ಹೋಗಿಬಿಟ್ಟು ಬೆಳಿಗ್ಗೆ ತಿಂಡಿನ ಮಾಡಿದ್ವಿ. ಟೈಮ್ ಆವಾಗ ಬೆಳಿಗ್ಗೆ 8:30 ಆಗಿತ್ತು. ಇಬ್ಬರು ಮಕ್ಕಳು ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ರು, ಅದೇ ಜಸ್ಟ್ ಅವರು ಇಬ್ಬರು ಎದ್ದರು. ಸೊ 7:00 ನಾವು ಸೇಲಂಗೆ ರೀಚ್ ಆಗಿದ್ವಿ. ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಸಿಕ್ತು ನಮಗೆ, ಸರವಣ ಭವನ್ ಅಂತ. ನಾವು ಜಾಸ್ತಿ ಈ ಥರ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ನಾವು ಪ್ರಿಫೇರ್ ಮಾಡೋದು ಸರವಣ ಭವನಲ್ಲಿ, ಯಾಕಂದರೆ ನಾವು ಕೂಡ ವೆಜಿಟೇರಿಯನ್ ಇದ್ದೀವಿ. ಸೊ ಅಲ್ಲಿ ಕೂಡ ಚೆನ್ನಾಗಿ ವೆಜ್ ಫುಡ್ ಸಿಗುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಸರವಣ ಭವನಿಗೆ ನಾವು ಹೋಗ್ತಾ ಇರ್ತೀವಿ. ಸೊ ಸರವಣ ಭವನ್ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಗಾಡಿನ ಸ್ಟಾಪ್ ಮಾಡಿದ್ವಿ. ಇವಾಗ ಬೆಳಗ್ಗೆ ತಿಂಡಿ ಸಿಂಪಲ್ಲಾಗಿ ಇಡ್ಲಿ, ವಡ, ಮತ್ತು ನಮ್ಮ ಮನೆಯವರು ಪೂರಿ ತೊಗೊಂಡ್ರು, ಮತ್ತು ದೋಸೆ, ಆಮೇಲೆ ಈ ಥರದ ಪೇಪರ್ ದೋಸೆ, ಇಷ್ಟು ಎಲ್ಲ ತಿಂಡಿನ ತೊಗೊಂಡ್ವಿ. ಪರವಾಗಿಲ್ಲ, ಚೆನ್ನಾಗಿತ್ತು. ಚಟ್ನಿ ಕೂಡ ಟೇಸ್ಟ್ ಚೆನ್ನಾಗಿತ್ತು, ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು. ತಮಿಳ್ನಾಡು ಅಂತ ಬಂದಾಗ ನನಗೆ ಸಾಂಬಾರು ಮತ್ತು ಚಟ್ನಿ ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಅಲ್ಲೆಲ್ಲ. ಆದರೆ ದೋಸೆ ಮಾತ್ರ ಅಷ್ಟೊಂದು ಕ್ರಿಸ್ಪಿಯಾಗಿರಲಿಲ್ಲ. ನಮ್ಮ ಬೆಂಗಳೂರು ಸೈಡ್ ಯಾವ ಥರ ಸಿಗುತ್ತೆ ದೋಸೆ ಆ ಥರ ಸಿಗಲಿಲ್ಲ. ಓಕೆ ಥರ ಇತ್ತು, ಆದರೆ ಚಟ್ನಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗ ಮಸಾಲ ದೋಸೆ ಆರ್ಡರ್ ಮಾಡಿದ್ದ, ಅವನಿಗೆ ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ಲ ಮಸಾಲ ದೋಸೆ ಆ ಥರ ಕ್ರಿಸ್ಪಿಯಾಗಿ ಬೇಕಿತ್ತು, ಆದರೆ ಅಲ್ಲಿ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹಠ ಮಾಡ್ದೆ, ಅದಕ್ಕೆ ನಾನೇ ಅವನಿಗೆ ಊಟ ಮಾಡಿಸ್ದೆ. ಅದಾದ ನಂತರ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಹತ್ತತ್ರ ಕೇರಳ ಹತ್ರ ಬಂದ್ವಿ ನಾವು. ಸೊ ನೋಡಿ ಎಷ್ಟೊಂದು ಹಸುಗಳೆಲ್ಲ ಇದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಇದು. ಇಷ್ಟೊಂದು ಹಸು ಎಲ್ಲ ನಾವು ನೋಡಿಬಿಟ್ಟು ಸೇಮ್ ಎಲ್ಲ ಒಂದೇ ಥರ ಇದ್ದಾವೆ ಹಸುಗಳೆಲ್ಲ. ಸೊ ನಮ್ಮ ಮನೆಯವ್ರು ಹೇಳ್ತಾ ಇದ್ದೆ ಕಾರ್ ಸ್ಲೋ ಆಗಿ ಮಾಡಿ ನೋಡೋಣ ಹಸುಗಳೆಲ್ಲ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಅನ್ನಿಸ್ತು, ಫುಲ್ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ವು. ಸೊ ಆಲ್ಮೋಸ್ಟ್ ನಾವು 6 to 7 hours ಜರ್ನಿ ಮಾಡಿದ್ವಿ, ಇನ್ನೂ 1.5 ಗಂಟೆ ನಾವು ಜರ್ನಿ ಮಾಡಬೇಕಿತ್ತು. ಆಮೇಲೆ ಇದು ಬಂದುಬಿಟ್ಟು ಘಾಟ್ ಸೆಕ್ಷನ್ ಇದೆ. ಸೊ ಈ ಘಾಟ್ ಸೆಕ್ಷನ್ಗೋಸ್ಕರನೇ ನಾವು ಮನೆಯಿಂದ ಇಷ್ಟೊಂದು ಬೇಗ ಬಿಟ್ಟಿರೋದು. ನೈಟ್ ಟೈಮಲ್ಲಿ ಈ ದಾರಿಯಲ್ಲಿ ನಿಮಗೆ ಹೋಗೋದಕ್ಕೆ ಆಗೋದಿಲ್ಲ, ಅದು ಫಸ್ಟ್ ಟೈಮ್ ನೀವು ಹೋಗ್ತೀರಾ ಅಂದರೆ ತುಂಬಾ ಡೇಂಜರ್ ಇದೆ. ಸೊ ಹಾಗಾಗಿ ಆದಷ್ಟು ನಾವು ಈ ದಾರಿಗೋಸ್ಕರನೇ ಮನೆಯಿಂದ ಅಷ್ಟೊಂದು ಬೇಗ ಹೊರಟಿದ್ದು. ಇದು ಎದುರುಗಡೆ ಗಾಡಿ ಬಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ, ಸೊ ಫುಲ್ ಎಲ್ಲ ನಿಮಗೆ ಘಾಟ್ ಸೆಕ್ಷನ್ನೇ ಬರುತ್ತೆ. ಸೊ ಮಿನಿಮಮ್ ಒಂದು 2-2.5 ಗಂಟೆ ಆದರೂ ನೀವು ಈ ಥರ ಘಾಟ್ ಸೆಕ್ಷನ್ನಲ್ಲಿ ಫುಲ್ ಡ್ರೈವಿಂಗ್ ಮಾಡಬೇಕಾಗತ್ತೆ. ಸೊ ನಾವು ಕೂಡ ಇದೇ ಫಸ್ಟ್ ಟೈಮ್ ಈ ದಾರಿಯಲ್ಲಿ ಹೋಗ್ತಾ ಇರೋದು. ಸೊ ಹಾಗಾಗಿ ನಾವು ಆದಷ್ಟು ಮನೆಯಿಂದ ಬೇಗನೆ ಹೊರಟ್ವಿ. ಡೇ ಟೈಮಲ್ಲಿ ನಿಮ್ಗೆ ಏನೂ ಅನಿಸೋದಿಲ್ಲ, ಈಸಿಯಾಗಿ ನೀವು ಡ್ರೈವ್ ಮಾಡ್ಬೋದು, ಯಾಕಂದರೆ ಎದುರುಗಡೆ ಯಾವ ಗಾಡಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ನೈಟಲ್ಲಿ ಈ ರೋಡ್ ಎಲ್ಲ ಜರ್ನಿ ಮಾಡೋದು ತುಂಬಾ ಕಷ್ಟ. ಸೊ ನೋಡಿ ಹತ್ತತ್ರ ಇವಾಗ ನಾವು ಬಂದು ರೀಚ್ ಆದ್ವಿ ಮುನ್ನಾರಿಗೆ. ಇನ್ನು ನಾನು ನಿಮಗೆ ಹೇಳಿರಲಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ಟ್ರಾವೆಲ್ ಮಾಡ್ತಾ ಇರೋದು ಮುನ್ನಾರಿಗೆ. ಸೊ ಬೆಂಗಳೂರು ಟು ಮುನ್ನಾರ್ ಬಂದುಬಿಟ್ಟು ಟೋಟಲ್ 9 hours ಜರ್ನಿ ಆಗುತ್ತೆ, 9 to 10 hours. ಇವಾಗ ಕೇರಳ ನಾವು ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ವಿ. ಸೊ ನಮ್ಮದು ಕಾರ್ದು ಚೆಕ್ಕಿಂಗ್ ಕೂಡ ಆಯಿತು, ನಮ್ಮದು ಗಾಡಿ ನಂಬರ್, ಫೋನ್ ನಂಬರ್, ಮತ್ತು ಎಲ್ಲಿಂದ ಬರ್ತಾ ಇದ್ದೀರಾ. ಸೊ ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು ಅವರು. ಕೇಳಿಬಿಟ್ಟು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ರೆಸಾರ್ಟ್ಗೆ. ಯಾವ ರೆಸಾರ್ಟ್ಗೂ ಹೋಗ್ತಾ ಇದ್ದೀವಿ ಏನು ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅಲ್ಲಿಂದ ರೆಸಾರ್ಟ್ ಬಂದುಬಿಟ್ಟು ನಮ್ಮದು 1 hour ಜರ್ನಿ ಇರೋದು.
ಸೊ ನಾವು ಕೇರಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇದು ವ್ಯೂ ಎಲ್ಲ ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಅಂದರೆ, ಸೊ ಈ ಬೇರೆ ಯಾವುದೋ ಒಂದು ದುನಿಯಾಗೆ ಬಂದಂಗೆ ಅನಿಸ್ತು ನಮಗೆ. ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಗ್ರೀನರಿ ಇದೆ. ಸೊ ನಾವು ಕೂಡ ಇದೇ ಫಸ್ಟ್ ಟೈಮ್ ಮುನ್ನಾರ್ಗೆ ವಿಸಿಟ್ ಕೊಡ್ತಾ ಇರೋದು. ಮುನ್ನಾರಲ್ಲಿ ಎಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ ಎಲ್ಲ ನೋಡ್ತೀವಿ, ಅದನ್ನೆಲ್ಲ ಕೂಡ ನಿಮಗೆ ಮುಂದಿನ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಂಗಳೂರಿಂದ ನಾವು ಬೆಳಗ್ಗೆ 5:30 ನಾವು ಮನೆಯಿಂದ ಬಿಟ್ಟಿದ್ದು, ಸೊ ಮಧ್ಯಾಹ್ನ 2:30-3 ಗಂಟೆಗೆ ನಾವು ಬಂದು ರೀಚ್ ಆದ್ವಿ. ಸೊ ನಾವು ಬಂದುಬಿಟ್ಟು ರೆಸಾರ್ಟ್ ಬುಕ್ ಮಾಡಿದ್ವಿ. ಸುಮಾರು ಇಲ್ಲೆಲ್ಲ ಹೋಟೆಲ್ಸ್ಗಳು ರೆಸಾರ್ಟ್ಗಳು ಕೂಡ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಬುಕ್ ಮಾಡ್ಬೋದು, ತುಂಬಾ ಇದ್ದಾವೆ ಇಲ್ಲೆಲ್ಲ. ಸೊ ನಾವು ಕೂಡ ಒಂದು ರೆಸಾರ್ಟಲ್ಲಿನೇ ಇವಾಗ ಸ್ಟೇ ಮಾಡ್ತಾ ಇರೋದು. ಸೊ ನಮ್ಮದು ಚೆಕ್ಇನ್ ಬಂದುಬಿಟ್ಟು 2:30 ಇತ್ತು, ನಾವು 3 ಗಂಟೆಗೆ ಬಂದು ರೀಚ್ ಆದ್ವಿ. ಸೊ ನೋಡಿ, ಇದು ಬಂದುಬಿಟ್ಟು ನಾವು ರೆಸಾರ್ಟ್ ಬುಕ್ ಮಾಡಿರೋದು. ಸೊ ನಾವು ಬರಬೇಕಾದ್ರೆ ಫುಲ್ ಘಾಟ್ ಸೆಕ್ಷನ್ ಇತ್ತು, ತುಂಬಾ ಭಯ ಆಗ್ತಾ ಇತ್ತು ನಮಗೆ, ಯಾಕಂದ್ರೆ ನಮ್ಮ ಮನೆಯವರು ಇದೆ ಫಸ್ಟ್ ಟೈಮ್ ಈ ದಾರಿಯಲ್ಲಿ ಡ್ರೈವ್ ಮಾಡ್ತಾ ಇರೋದು. ಸೊ ವೆಲ್ಕಮ್ ಡ್ರಿಂಕ್ ಅಂತ ಬಂದ್ಬಿಟ್ಟು ನಮಗೆ ಅವರು ಲೆಮನ್ ಗ್ರೀನ್ ಟೀ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೇಸ್ಟ್ ಮಾಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನನ್ನ ಮಗಳಿಗೆ ಕೂಡ ಕೊಟ್ಟೆ, ನೋಡು ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು. ಬಿಟ್ಟು ನಮ್ದು ರೂಮ್ ಇದೆ, ಚಿಕ್ಕ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸದ್ಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ಈ ಕಡೆ ಕಿಚನ್ ಇದೆ, ಸ್ಮಾಲ್ ಕಿಚನ್, ಕೆಳಗಡೆ ಫ್ರಿಜ್, ಓವನ್, ಮೇಲ್ಗಡೆ ಬೌಲ್ ಗ್ಲಾಸ್ ಇಟ್ಟಿದ್ದಾರೆ, ಚಿಕ್ಕ ಸಿಂಕ್ ಇದೆ ಇಲ್ಲಿ. ಸೊ ಇಲ್ಲಿ ಬೌಲ್ಸ್ ಇದ್ದಾವೆ. ಸೊ ಇಲ್ಲಿ ಪ್ಲೇಟ್, ಏನಾದರೂ ಬೇಕಂದರೆ ತಗೊಂಡು ಯೂಸ್ ಮಾಡ್ಬೋದು. ಸೊ ಇದು ಡ್ರಾವರಲ್ಲಿ ಸ್ಪೂನ್ಸ್ ಇದ್ದಾವೆ. ಇದು ಎಂಪ್ಟಿ ಡ್ರಾವರ್. ಇದು ಕಿಂಗ್ ಸೈಜ್ ಬೆಡ್, ಟಿವಿ ಯೂನಿಟ್ ಇದೆ, ತೆಳಗಡೆ ಚಾರ್ಜಿಂಗ್ ಇದು ಮಾಡೋದಕ್ಕೆ, ಇದು ಹೀಟರ್. ಸೊ ಈ ಚಿಕ್ಕ ಹೀಟರ್ ಇದೆ, ಕ್ಯೂಟಾಗಿದೆ, ಪೇಂಟಿಂಗ್. ಆಮೇಲೆ ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ. ಆಮೇಲೆ ಇದು ಬಂದುಬಿಟ್ಟು ಸೋಫಾ ಬೆಡ್, ನೈಸ್ ವಿಶು. ಇದು ಬಂದುಬಿಟ್ಟು ಬಾಲ್ಕನಿ, ಬಾಲ್ಕನಿ ಡೋರ್. ಹ್ಞೂ, ಬಾಲ್ಕನಿ, ಪುಟ್ಟ ಬಾಲ್ಕನಿ ಇದೆ ಇಲ್ಲಿ. ಚೇರ್ ಇಟ್ಟಿದ್ದಾರೆ, ತುಂಬ ಚಿಕ್ಕದ ಬಾಲ್ಕನಿ, ನಿಂತ್ಕೊಳ್ಳೋಕೆ ಅಷ್ಟೇ ಜಾಗ ಇರೋದು. ಬಟ್ಟೆ ಅಂತ ಏನಾದರೂ ಒಣಗಿ ಹಾಕ್ತೀರಾ ಅಂದರೆ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ. ಸೊ ನಮ್ಮದು ರೂಮಿಂದ ಈ ಥರ ವ್ಯೂ ಕಾಣಿಸುತ್ತೆ. ನೈಸ್ ಅಲ್ಲ ಬೇಬಿ. ವಿಶು ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಟೈಮ್ 5:30 ಆಗಿದೆ, ತುಂಬಾ ಚಳಿ ಇದೆ ಹೊರಗಡೆ. ಸೊ ನೋಡೋಣ ನೈಟ್ ಹೇಗೆ ಕಾಣಿಸುತ್ತೆ, ಏನೇನು ಆ್ಯಕ್ಟಿವಿಟೀಸ್ ಇದ್ದಾವೆ ಎಲ್ಲ ಅಂತ. ಓಕೆ ಪಿಲು, ಡನ್. ಎಲ್ಲರೂ ಸ್ವೆಟರ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ತುಂಬ ಚಳಿ ಇದೆ, ಬನ್ನಿ ಹೋಗೋಣ. ಸೊ ಈ ಥರ ಚಿಕ್ಕ ಪಾತ್ರೆ ಇದೆ, ಇಲ್ಲಿಂದ ಇವಾಗ ಆ್ಯಕ್ಟಿವಿಟೀಸ್ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕದಲ್ಲಿ ಸ್ವಿಂಗ್, ಒಂದೇ ಒಂದು ಸ್ವಿಂಗ್ ಇದೆ, ಮನೆಗಳೆಲ್ಲ ಈ ತರ ಇದೆ. ಸ್ವಿಂಗ್ ಸ್ವಿಂಗ್ ರಾಣಿ. ಸ್ಮಾಲ್ ಬೇಬೀಸ್ಗದು ಆಮೇಲೆ ಈ ಥರ ಎಲ್ಲ ರೂಮ್ಗಳಿದೆ. ನಮ್ಮದು ಕೂಡ ಇದೇ ಥರ ಇರೋದು. ಫಿಫ್ತ್ ಕ್ಯಾಮ್ರಿಗೆ ಈ ಥರ ಸ್ಟೆಪ್ಸ್ ಇದೆ. ಇಲ್ಲಿಂದ ಇವಾಗ ಆ್ಯಕ್ಟಿವಿಟಿ ರೂಮ್ಗೆ ಹೋಗ್ತಾ ಇದ್ವಿ. ಟೆಂತ್ ಕ್ಯಾಮ್ರಾನ್ಸ್. ದಟ್ ಈಸ್ ಗುಡ್ ಆ್ಯಕ್ಟಿವಿಟಿ. ಚೆನ್ನಾಗಿದೆ ವೆದರ್. ಐ ಹೋಪ್ ದೇ ಹ್ಯಾವ್ ಬ್ಯಾಡ್ಮಿಂಟನ್ ಕೋರ್ಟ್. ಸೊ ನನ್ನ ಮಗ ಅಲ್ಲಿ ರೂಫ್ ಆಕ್ಟಿವಿಟಿ ಮಾಡ್ತಿದ್ದಾನೆ. ಚೊಟ್ಟು ನಮ್ದು ನೋಡಿ ಹಂಗ ಗೊತ್ತಂತಮ್ಮ. ಹಾಯ್ ವಿಶು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಂಗ್ ಇದೆ ನೋಡ, ಸ್ವಿಂಗ್ ಹಂಗೆ ಗೊತ್ತಾ ನೋಡ. ಓ ಸ್ವಿಂಗ್. ಆ
ಆಮೇಲೆ ಇದು ಬಂದುಬಿಟ್ಟು ಆ್ಯಕ್ಟಿವಿಟಿ ಏರಿಯಾ ಅಂತ. ಸಂಜೆ ಮೇಲೆ ಮಕ್ಕಳನ್ನು ಕರ್ಕೊಂಡು ನಾವು ಇಲ್ಲಿಗೆ ಹೋದ್ವಿ. ಸೊ ಯಾವ್ಯಾವ ಗೇಮ್ಸ್ ಇದ್ದಾವೆ ಅಂತ ನೋಡೋದಕ್ಕೆ ಅಂತ. ಕೆಲವೊಂದು ಗೇಮ್ಸ್ಗೆ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ, ಮತ್ತು ಇನ್ನು ಕೆಲವೊಂದು ಗೇಮ್ಸ್ ಏನಿದೆ ಅದನ್ನು ನೀವು ಹಾಗೆ ಫ್ರೀಯಾಗಿಯೇ ಆಟ ಆಡ್ಬೋದು. ಆಮೇಲೆ ಇಲ್ಲಿ ಮುನ್ನಾರಲ್ಲಿ ಯಾವ್ಯಾವ ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ ಅದೆಲ್ಲ ಕೂಡ ನಿಮಗೆ ಇಲ್ಲಿ ಗೈಡ್ ಮಾಡ್ತಾರೆ. ಬೇಕಾದರೆ ನೀವು ಗೈಡ್ ಜೊತೆ ಆದರೂ ಹೋಗ್ಬೋದು, ಇಲ್ಲಾಂದರೆ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಕೂಡ ನೀವು ಆ ಪ್ಲೇಸಸ್ಗೆಲ್ಲ ವಿಸಿಟ್ ಕೊಡ್ಬೋದು. ಮತ್ತು ನಿಮ್ಮ ಹತ್ರ ಗಾಡಿ ಇಲ್ಲ ಅಂದರೆ ಅವರೇ ನಿಮಗೆ ಗಾಡಿ ಎಲ್ಲ ಬುಕ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಾವು ಇಲ್ಲಿ ಬಂದುಬಿಟ್ಟು ಎಲ್ಲ ಡಿಟೇಲ್ ಎಲ್ಲ ಕೇಳಿಕೊಂಡು ನೆಕ್ಸ್ಟ್ ಡೇ ಹೋಗೋದಕ್ಕೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ವಿ. ಆಮೇಲೆ ರಾತ್ರಿ ಊಟಕ್ಕೆ ಸ್ವಲ್ಪ ಬಿಸಿದು ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ನೂಡಲ್ಸ್ ಮತ್ತು ಫ್ರೈಡ್ ರೈಸನ್ನು ಆರ್ಡರ್ ಮಾಡಿದ್ವಿ. ಬರಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿನೇ ಪಲ್ಯ ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ, ಅದು ಇನ್ನೂ ಒಂದು ಸ್ವಲ್ಪ ಇತ್ತು. ಸೊ ಹಾಗಾಗಿ ಜಸ್ಟ್ ಬರೀ ಸ್ವಲ್ಪ ಕ್ವಾಂಟಿಟಿಲಿನೇ ಇರಲಿ ಅಂತ ಅಂದ್ಬಿಟ್ಟು ಇಷ್ಟೇ ತರಿಸಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಫ್ರೈಡ್ ರೈಸ್ ಮಕ್ಕಳು ಕೂಡ ತಿಂದರು, ಹಾಗೆ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಕೊಟ್ಟಿದ್ರು ಅವರು. ಸೊ ನಮ್ಮ 4 ಜನಕ್ಕೆ ಸಾಕಾಗುತ್ತಿದ್ದು. ಸ್ಪೂನ್ ಇಲ್ಲ ಅದಕ್ಕೆ ಸ್ಪೂನ್ ಕೊಟ್ಟಿಲ್ಲ ಅವ್ರು ಇಲ್ಲಿ ಇರ್ತಾವತ್ತೆ ಬಿಡು ತಮ್ಮ ತಿನ್ನಿಸಿ ತಗೋರಿ ಕಮ್ ಬೇಬಿ ವೇಟ್ ಮಾಡ್ತಾ ಇದ್ದೆ ನಮ್ಮ ಬೇಬಿಗೆ ನಿದ್ದೆ ಬಂದಿದ್ದೆ ಇವಾಗ ಹಡಿ ನಾ ತಿನ್ನಿಸ್ಲ ನೀನೇ ತಿಂತೀಯ ಚಲ್ತಿದ್ರ ಮೇಲೆ ಹಾಂ ಫುಲ್ ನಿದ್ದೆ ಬಂದಿದ್ದೆ ಇವಾಗ